ಚಿತ್ರದುರ್ಗದ ಮಾರುಕಟ್ಟೆಯ ಚಿತ್ರಣ ನಿಮ್ಮೆದುರಿಗಿಡ್ತಾ ಇದ್ದೀವಿ. ಚಿತ್ರದುರ್ಗದ ಮಾರ್ಕೆಟ್ನಲ್ಲಿ ಜನಸಂಖ್ಯೆ ಬಹಳ ವಿರಳಾಗಿದೆ. ಜನ ಬುದ್ಧಿ ಕಲ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕೊಟ್ಟಂತಹ ಸಮಯದಲ್ಲಿ ಸುಮ್ಮನೆ ಜನಜಂಗುಳಿ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ಕೋಟೆ ನಾಡಿನಲ್ಲಿ ತರಕಾರಿ ಕೊಳ್ಳುವುದಕ್ಕೆ ಹೆಚ್ಚಿನ ಜನ ಬರ್ತಾ ಇಲ್ಲ. ಕೊರೋನಾ ಹೆಚ್ಚಿರುತ್ತೆ ಹಿನ್ನೆಲೆ ಬುದ್ಧಿ ಕಲ್ತಿದ್ದಾರೆ ಜನ. ಅಲ್ಲೊಬ್ರು ಇಲ್ಲೊಬ್ರು ತರಕಾರಿ ಕೊಳ್ಳೋದಕ್ಕೆ ಜನ ಬರ್ತಿದ್ದಾರೆ. ಹೀಗಾಗಿ ತರಕಾರಿ ಮಾರ್ಕೆಟ್ ಬಿಕೊ ಅಂತ ಇದೆ. ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗ್ತಿಲ್ಲ. ಆದರೆ ಜನ ಎಚ್ಚೆತ್ತುಕೊಂಡಿರುವ ಹಿನ್ನೆಲೆಯಲ್ಲಿ ಇಲ್ಲಿ ವಿರಳ ಸಂಖ್ಯೆಯಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಜನ ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಬಿಕೊ ಅಂತ ಇದೆ ಚಿತ್ರದುರ್ಗದ ಮಾರ್ಕೆಟ್. ಹಲವು ಕಡೆಗಳಲ್ಲಿ ಕೊರೋನಾ ನಿಯಮಗಳನ್ನು ಉಲ್ಲಂಘಿಸಿ ಜನಜಂಗುಳಿ ಆಗೋದನ್ನು ನೋಡಿದ್ವಿ. ಆದರೆ ಚಿತ್ರದುರ್ಗ ಹಾಗಿಲ್ಲ. ಕರ್ಫ್ಯೂನ ಮೂರನೇ ದಿನವಾದ ಇಂದು ಯಾವ ರೀತಿ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ನ ಮಾಡ್ತಾ ಇದೆ. ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು, ನಾವೀಗ ಕೋಟೆನಾಡಿನ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಸೈನ್ಸ್ ಕಾಲೇಜ್ ಗ್ರೌಂಡಲ್ಲಿರ್ತಕ್ಕಂಥ ತರಕಾರಿ ಮಾರ್ಕೆಟಲ್ಲಿದ್ದೀವಿ. ನಿಜಕ್ಕೂ ಕೂಡ ಈ ಇವತ್ತಿನ ದಿನ ನೋಡ್ತಾ ಹೋದರೆ ವ್ಯಾಪಾರಸ್ಥರ ಸಂಖ್ಯೆ ವಿರಳವಾಗಿದೆ ಅಂತ ಹೇಳ್ಬೋದು. ಜನರು ಕೊಂಚ ಮಟ್ಟಿಗೆ ಸ್ವಲ್ಪ ಬುದ್ಧಿ ಕಲ್ತ್ರ ಅಂತಕ್ಕಂಥದ್ದನ್ನು ಈಗ ನೋಡ್ಬೋದಾಗಿದೆ. ಯಾಕಂತಂದರೆ ತರಕಾರಿ ಕೊಳ್ಳೋದಕ್ಕೆ ಸದ್ಯದ ಮಟ್ಟಿಗೆ ಈಗ ಬೆಳಗ್ಗೆಯಿಂದ ನೋಡಿದಂಗೆ ಜನರು ಸ್ವಲ್ಪ ಬರ್ತಕ್ಕಂಥದ್ದು ಸಂಖ್ಯೆ ವಿರಳವಾಗಿದೆ. ಈಗ ಯಾಕಂತಂದರೆ ದಿನನಿತ್ಯ ಸರ್ಕಾರದ ಆದೇಶದಂತೆ ಜನತಾ ಕರ್ಫ್ಯೂ ಇದ್ದರೂ ಕೂಡ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಅವಕಾಶ ಕೊಟ್ಟಿರೋದ್ರಿಂದ ಜನಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ವಿರಳವಾಗಿದೆ. ಯಾಕಂತಂದರೆ ತರಕಾರಿ ಮಾರುಕಟ್ಟೆ ಇಡೀ ಸ್ಟೇಡಿಯಂನಲ್ಲಿ ಸುತ್ತಲೂ ಕೂಡ ತರಕಾರಿ ಮಾರುಕಟ್ಟೆ ಇರೋದ್ರಿಂದ ಎಲ್ಲ ಕಡೆಗೆ ಜನರು ಬಂದು ಬೆಳಗ್ಗೆನೇ ಬಂದು ತಗೊಂಡುಕೊಂಡು ಹೋಗ್ತಾರೆ. ಹಾಗೆಯೇ ಇಲ್ಲೂ ಸ್ವಲ್ಪ ನೋಡ್ಬೋದು, ಕೊಂಚ ಮಟ್ಟಿಗೆ ಜನರು ಈ ಕಡೆ ಇದ್ದಾರೆ. ಇಲ್ಲೊಂದು ಕಡೆ ಅವರು ಸ್ವಲ್ಪ ಇದ್ದಂಥ ಜನರು ಕೂಡ ಕೆಲವರು ಮಾಸ್ಕ್ ಹಾಕ್ತಿಲ್ಲ, ಕೆಲವು ಸಾಮಾಜಿಕ ಅಂತರವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿದೆ. ಕಡಿಮೆ ಏಕಂತಂದರೆ ಈಗಾಗಲೇ ದಿನದಿಂದ ದಿನಕ್ಕೆ ಕೇಸ್ಗಳು 120-150 ದಾಟ್ತಾ ಇದ್ರು ಕೂಡ ಚಿತ್ರದುರ್ಗ ಜಿಲ್ಲೆಯ ಜನರು ಸ್ವಲ್ಪ ಈಗ ಈ ಬೆಳಗಿನ ಮಟ್ಟಿಗೆ ತರಕಾರಿ ಮಾರುಕಟ್ಟೆಯಲ್ಲಿ ಜನ ಇಲ್ಲ ಅಂತ ನೋಡ್ತಾ ಇದ್ರೆ ಬುದ್ಧಿ ಕಲ್ತ್ರಪ್ಪ ಅಂತ ಅನ್ಬೋದು. ಆದರೂ ಕೂಡ ಎಲ್ಲ ಒಂದು ಕಡೆ ಇದ್ದಂಥ ಸ್ವಲ್ಪ ಜನರು ಕೂಡ ತಮ್ಮ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ. ಈಗಾಗಲೇ ಮೂಲಗಳಲ್ಲಿ ನೋಡ್ಬೋದು, ಈ ಮೂಲೆಯಲ್ಲಿ ಇರ್ತಕ್ಕಂಥ ಜನರು ಮಾತ್ರ ಈ ಒಂದು ಮಾರುಕಟ್ಟೆಗೆ ಆಗಮಿಸಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದರೆ ಈ ಒಂದು ಮಾರುಕಟ್ಟೆಯಲ್ಲಿ ಸದ್ಯ ಜನರ ಸಂಖ್ಯೆ ವಿರಳವಾಗಿದೆ ಅಂತ ಹೇಳ್ಬೋದಾಗಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಜನತಾ ಕರ್ಫ್ಯೂ 10 ಗಂಟೆಯಿಂದ ನಂತರದಲ್ಲಿ ಜಾರಿ ಇದ್ದರೂ ಕೂಡ ಅಲ್ಲಲ್ಲಿ ಜನರು 10 ಗಂಟೆ ನಂತರವೂ ಕೂಡ ಓಡಾಡ್ತಕ್ಕಂಥ ಪ್ರತೀತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಏನು ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ದಿನನಿತ್ಯ ತರಕಾರಿಗೆ ತೆಗೆದುಕೊಳ್ಳೋ ಹೋಗೋದಕ್ಕೆ ಜನರಿಗೆ ಅವಕಾಶ ಇರೋದ್ರಿಂದ ಜನರು ದಿನನಿತ್ಯ ಬಂದು ತರಕಾರಿ ಕೊಂಡು ಮನೆಗಳಿಗೆ ತೆರಳ್ತಾ ಇದ್ದಾರೆ. ಹಾಗಾಗಿ ದಿನನಿತ್ಯ ಅವಕಾಶ 6 ಗಂಟೆಯಿಂದ 10 ಗಂಟೆವರೆಗೂ ದಿನನಿತ್ಯ ಅವಕಾಶ ಇರೋದ್ರಿಂದ ಕೂಡ ಜನರ ಸಂಖ್ಯೆ ಎಲ್ಲ ಒಂದು ಕಡೆ ವಿರಳವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಏನಂತಂದರೆ ಜನತಾ ಕರ್ಫ್ಯೂನ ಮೂರನೇ ದಿನವಾದ ಇಂದು ಕೂಡ ಜನರು ಒಂದು ರೀತಿ ಮಾರುಕಟ್ಟೆಗೆ ಬರೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಜನರು ಈಗ ಸ್ವಲ್ಪ ಕೊಂಚ ಮಟ್ಟಿಗೆ ಬುದ್ಧಿ ಕಲಿತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಹಾಗಾಗಿ ನಗರದ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿರ್ತಕ್ಕಂಥ ತರಕಾರಿ ಮಾರುಕಟ್ಟೆ ದಿನದಿನ ಒಂದು ರಶ್ ಫುಲ್ ರಶ್ಶಲ್ಲಿ ಇರ್ತಾ ಇತ್ತು, ಜನಜಂಗುಳಿಯಿಂದ ತುಂಬಿರ್ತಾ ಇತ್ತು. ಆದರೆ ಇಂದು ಜನಗಳಿಲ್ಲದೆ ತರಕಾರಿ ಕೊಳ್ಳೋದಕ್ಕೂ ಜನಗಳಿಲ್ಲದೆ ಬಿಕೋ ಅಂತ ಇದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ನಲ್ಲಿ ತೊಡರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.